ಕುಮಾರಸ್ವಾಮಿ ಅವರ ಹತ್ರ ಯಾವುದೇ ರೀತಿಯ ಸ್ನೇಹ ವಿಶ್ವಾಸಕ್ಕೆ ಅಲ್ಲಿ ಬೆಲೆ ಇಲ್ಲ ಅವರು ಏನಿದ್ರು ಅವರದು ಸ್ವಾರ್ಥ ರಾಜಕಾರಣ ನಾನು ರಾಜೀನಾಮೆ ಕೊಡಕ್ಕೆ ಮೊದಲು ಯೋಚನೆ ಮಾಡ್ತಾ ಇದ್ದೆ ಎಂಎಲ್ಸಿ ಗೆ ಎಂಎಲ್ಸಿ ಗೆ ರಾಜೀನಾಮೆ ಕೊಡಬೇಕಾದ್ರೆ ನಾನು ಒಂದು ನಿರ್ಧಾರಕ್ಕೆ ಬಂದೆ ಡಿಕೆ ಶಿವಕುಮಾರ್ ಅವರು ಕಳೆದ 5-6 ತಿಂಗಳಿಂದ ಓಡಾಡ್ತಾ ಇದ್ರು ನನಗೆ ಆತಂಕ ಶುರುವಾಯಿತು ಏನೋ ಪ್ಲಾನ್ ಮಾಡ್ತಾರಲ್ಲ ಇವರು ಇನ್ನೇ ಹಗಲು ರಾತ್ರಿ ಬರ್ತಾರೆ ಓಡಾಡ್ತಾವ್ರೆ ಬಹಳ ಪ್ಲಾನ್ಗಳು ಮಾಡ್ತಾರೆ ಕಣ್ವಾ ನದಿಗೆ ಓಸರಿ ಮಳೆ ಬಂದು ಕೊಚ್ಚೋದಾಗ ಒಂದು 7-8 ಕಡೆ ಚೆಕ್ ಡ್ಯಾಮ್ ಮಾಡ್ತಾವ್ರೆ ಇದನ್ನೆಲ್ಲ ನಾವು ಹಿಂದೆ ಪ್ರಪೋಸಲ್ ಕೊಟ್ಟಿದ್ದು ಅನುಮೋದನೆ ಮಾಡವ್ರೆ ದುಡ್ಡು ಬಿಡುಗಡೆ ಮಾಡವ್ರೆ ಅಂತ ಇಷ್ಟೆಲ್ಲ ಆದಾಗ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾವ್ರೆ ನಾನು ಅಭಿವೃದ್ಧಿಗೆ ಯಾಕೆ ನಾನು ಈ ಅಭಿವೃದ್ಧಿನಲ್ಲಿ ಪಾಲ್ಗಾರ ಆಗ್ಬೇಕಲ್ಲ ಸರ್ಕಾರ ಇದೆ ಇನ್ನು 3 ವರ್ಷ ಏನಾದ್ರು ನಾನು ಇದ ಸೇರ್ಕೋಬೇಕಲ್ಲ ಅಂತ ಒಂದ್ ಕಡೆ ಯೋಚನೆ ಮಾಡಿದೆ ಇನ್ನೊಂದ್ ಕಡೆ ಕುಮಾರಸ್ವಾಮಿ ನನ್ನ ಕೈ ಬಿಡೋದಿಲ್ಲ ನನಗೆ ಈ ತಾಲೂಕಲ್ಲಿ ಎಂಎಲ್ಎ ಆಗ್ಲಿಕ್ಕೆ ಸಹಕಾರ ಕೊಡ್ತಾರೆ ಅಂತ ಮತ್ತೊಂದ್ ಕಡೆ ಯೋಚನೆ ಮಾಡಿದೆ ಕೊನೆ ದಿವಸ ತನಕ ಅವ್ರನ್ನ ಕಾದೆ ನಾನು ಡಾಕ್ಟರ್ ಮಂಜುನಾಥ್ ಅವ್ರು ಫೋನ್ ಮಾಡಿ ಹೇಳಿದ್ರು ಇಲ್ಲ ಇವತ್ತು ಕುಮಾರಣ್ಣ ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತಾವ್ರೆ ನಿಮ್ಮ ಹೆಸರನ್ನ ಘೋಷಣೆ ಮಾಡ್ತಾರೆ ನೀವು ಎನ್ ಡಿ ಎ ಕ್ಯಾಂಡಿಡೇಟ್ ಆಗ್ತೀರಿ ನೀವು ಧೈರ್ಯವಾಗಿರಿ ಯೋಗೇಶ್ವರ ಅಂತ ಸಂಜೆ ತನಕ ಕಾದೆ ವಾಪಸ್ ಫೋನ್ ಬರಲಿಲ್ಲ ನಾನು ಬಹಳ ಪ್ರಯತ್ನ ಪಟ್ಟೆ ಕೊನೆಗೆ ಅನಿವಾರ್ಯವಾಗಿ ಬೆಳಿಗ್ಗೆ ಎದ್ದು ನಾನೇ ನೇರವಾಗಿ ಡಿ ಕೆ ಶಿವಕುಮಾರ್ ಮನೆಗೆ ಹೋದೆ ಸುರೇಶ್ವರ್ ಕರ್ಸ್ಕೊಂಡು ಅವ್ರು ಇನ್ನೂ ಮಲಗಿದ್ರು ಇಲ್ಲ ನಾನು ಇವತ್ತು ನಿಮ್ಮ ಜೊತೆ ಸೇರ್ಕೋತೀನಿ ಭವಿಷ್ಯದಲ್ಲಿ ಜೊತೆಲಿ ನಾವು ಮುಂದಿನ ದಿನಗಳಲ್ಲಿ ರಾಜಕಾರಣ ಮಾಡೋಣ ರಾಜ್ಯದಲ್ಲಿ ಅಂತ ಹೇಳ್ತಾ ಈ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ನಾನೇನಾದರೂ ಯಾವುದೇ ರೀತಿಯ ನನ್ನಿಂದ ಲೋಪ ಆಗಿದ್ರೆ ನಾನು ಬಹಳ ಅಧಿಕಾರ ನನಗೆ ಸಿಗದೇ ಇದ್ರು ಕೂಡ ನನ್ನ ಎಲ್ಲ ಪಕ್ಷಾಂತರಿ ಅಲ್ಲೋಗ್ತಾನೆ ಇಲ್ಲೋಗ್ತಾನೆ ಅಂತ ಕೆಲವು ಹೆಂಗಸರು ಪಾಪ ಹೇಳ್ತಾರೆ ಯಾಕಂದ್ರೆ ಮತ್ತೆ ನೀನು ಕಾಂಗ್ರೆಸ್ ಬಿಟ್ಟೆ ಅಂತ ನನ್ನ ನಮ್ಮ ಅಕ್ಕ ಒಬ್ಳು ಕೇಳ್ತಾ ಇದ್ಲು ನತ್ತನೆ ಇವನು ಕೇಳ ನಮ್ಮ ಲೀಡರ್ ಕೇಳ್ತಾರೆ ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಈ ತಾಲೂಕು ಬರದಿಂದ ಕಂಗೆಟ್ಟೋಗಿತ್ತು ಈ ಊರಿಗೆ ಕುಡಿಕೆ ನೀರೇ ಇರಲಿಲ್ಲ ಅವತ್ತು ಏನಾದ್ರು ನೀರಾವರಿ ಮಾಡ್ಕೋಬೇಕು ಅಂತೇಳಿ ನಾನು ರಾಜಕೀಯವಾಗಿ ತೀರ್ಮಾನ ಮಾಡಿ ಒಂದು ನಿರ್ಣಯ ತಗೊಂಡಿದ್ದೇನೆ ಹೊರತು ನಾನು ಕಾಂಗ್ರೆಸ್ ಬಿಡಬೇಕು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ತಾಲೂಕಿನ ಅಭಿವೃದ್ಧಿಗೆ ನಾನು ಪಕ್ಷಾಂತರಿ ಆಗಿದ್ದೆ ಹೊರತು ನನ್ನ ಸ್ವಾರ್ಥಕ್ಕಲ್ಲ ಇವತ್ತು ನಾನು ಇವತ್ತು ಅಂತಿಮವಾಗಿ ಅರ್ಥ ಆಗಿದೆ ಕುಮಾರಸ್ವಾಮಿ ಅವ್ರ ಹತ್ರ ಯಾವುದೇ ರೀತಿಯ ಸ್ನೇಹ ವಿಶ್ವಾಸಕ್ಕೆ ಅಲ್ಲಿ ಬೆಲೆ ಇಲ್ಲ ಅವ್ರು ಏನಿದ್ರು ಅವ್ರದ್ದು ಸ್ವಾರ್ಥ ರಾಜಕಾರಣ ಅವರಿಂದ ಏನು ಪ್ರಯೋಜನ ಆಗಲ್ಲ